ತೆಲುಗು ಚಿತ್ರರಂಗದ ಸ್ಟಾರ್ ಜೋಡಿ ಅಂತಲೇ ಪ್ರಖ್ಯಾತವಾಗಿದ್ದ ಸಮಂತ ಮತ್ತು ಅಕ್ಕಿನೇಣಿ ನಾಗಚೈತನ್ಯ ಕಳೆದ ವರ್ಷ ಅಕ್ಟೋಬರ್ ಎರಡನೇ ತಾರೀಖಿನಂದು ವಿಚ್ಛೇದನವನ್ನು ಘೋಷಣೆ ಮಾಡಿದ್ರು ಇಬ್ಬರ ಈ ನಿರ್ಧಾರದಿಂದ ಭಾರತೀಯ ಸಿನಿಮಾ ರಂಗಕ್ಕೆ ದಿಗ್ಭ್ರಮೆಯಾಗಿತ್ತು ಸಮಂತ ಮತ್ತು ನಾಗಚೈತನ್ಯ ತಮ್ಮ ಡಿವೋರ್ಸ್ ವಿಚಾರವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಸುದೀರ್ಘ ಪತ್ರವೊಂದನ್ನು ಬರೆಯುವ ಮೂಲಕ ತಿಳಿಸಿದ್ರು ಆ ಮೂಲಕ ತಮ್ಮ ಡಿವೋರ್ಸ್ ಕುರಿತು ಒಂದಷ್ಟು ವಿಚಾರಗಳನ್ನು ತಮ್ಮ ಅಭಿಮಾನಿಗಳಿಗೆ ತಿಳಿಸಿ ನಾಗಚೈತನ್ಯರಿಂದ ಶಾಶ್ವತವಾಗಿ ದೂರವಾಗಿದ್ರು ನಟಿ ಸಮಂತ ಡಿವೋರ್ಸ್ ಘೋಷಣೆ ಮಾಡಿದ ದಿನದಿಂದ ನಿನ್ನೆಯವರೆಗೂ ಆ ಡಿವೋರ್ಸ್ ಪತ್ರ ಸಮಂತ ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಹಾಗೆಯೇ ಉಳಿದಿತ್ತು ಆದರೆ ಸಮಂತ ಆ ಪತ್ರವನ್ನ ಇಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಡಿಲೀಟ್ ಮಾಡಿದ್ದಾರೆ ಈ ಮೂಲಕ ಅಲ್ಪ ಸ್ವಲ್ಪ ಇದ್ದ ಗೊಂದಲಗಳಿಗೆ ಪೂರ್ಣ ವಿರಾಮವನ್ನ ಇಟ್ಟಂತಾಗಿದೆ ಸಮಂತ ನಾಗ ಚೈತನ್ಯ ಮತ್ತು ಸಮಂತ ಇಬ್ಬರು ಕಾನೂನು ಪ್ರಕಾರ ಬೇರೆಯಾಗಿದ್ದಾರೆ ಮತ್ ಕಾರಣಕ್ಕೂ ಒಂದಾಗುವ ಮಾತೇ ಇಲ್ಲ ಆದರೆ ಆ ಪತ್ರ ಮಾತ್ರ ಸಮಂತ ಅವರನ್ನ ತುಂಬಾ ಕಾಡ್ತಾ ಇದ್ದ ಕಾರಣ ಅದನ್ನ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಅಂತ ನಟಿ ಸಮಂತ ಆಪ್ತ ವಲಯಗಳಿಂದ ಸುದ್ದಿ ಹೊರಬಿದ್ದಿದೆ ಸದ್ಯ ನಾಗಚೈತನ್ಯ ಮತ್ತು ಸಮಂತ ತಮ್ಮ ಸಿನಿ ಜೀವನದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ನಾಗಚೈತನ್ಯ ನಟನೆಯ ಬಂಗಾರ ಸಿನಿಮಾ ಟಾಲಿವುಡ್ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಕಲೆಕ್ಷನ್ ಮಾಡ್ತಾ ಇದ್ದ ಇದರ ಜೊತೆಗೆ ಅಮೀರ್ ಖಾನ್ ನಟನೆಯ ಲಾಲ್ ಸಿಂಗ್ ಚೆಡ್ಡಾ ಸಿನಿಮಾ ಮೂಲಕ ಗು ಗ್ರ್ಯಾಂಡ್ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ನಾಗಚೈತನ್ಯ ಸಮಂತ ಕೂಡ ಶಾಕುಂತಲಾ ಮತ್ತು ಯಶೋಧ ಪ್ಯಾನ್ ಇಂಡಿಯಾ ಸಿನಿಮಾಗಳ ಜೊತೆಗೆ ಎರಡು ಬಾಲಿವುಡ್ ಸಿನಿಮಾಗಳು ಕೂಡ ಕಾಣಿಸಿಕೊಳ್ಳಲು ನಡೆಸ್ತಾ ಇದ್ದಾರೆ ಒಟ್ಟಾರೆ ಸಮಂತ ಅವರ ಇನ್ಸ್ಟಾಗ್ರಾಮ್ ಖಾತೆಯಿಂದ ಡಿವೋರ್ಸ್ ಪತ್ರ ಕಾಣೆಯಾಗಿದ್ದೇ ತಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ವು ಸಮಂತ ಮತ್ತು ನಾಗ ಚೈತನ್ಯ ಮತ್ತೆ ಒಂದಾಗ್ತಾರೆ ಎನ್ನುವ ಗಳು ಕೂಡ ಹರಿದಾಡಿದ್ವು ಆದರೆ ಇದೀಗ ಸಮಂತ ಆಪ್ತ ವಲಯಗಳಿಂದ ಈ ಎಲ್ಲಾ ಊಹಾಪೋಹಗಳಿಗೂ ಫುಲ್ ಸ್ಟಾಪ್ ಬಿದ್ದಂತಾಗಿದೆ